ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಬೇಳೆ ಒಬ್ಬಟ್ಟು ಅಥವಾ ಬೇಳೆ ಹೋಳಿಗೆಯನ್ನು ಮಾಡುವಾಗ ನಾವು ಬೇಳೆ ಬೇಯಿಸ್ಕೋಬೇಕಾದ್ರೆ ನೀರನ್ನು ಜಾಸ್ತಿ ಹಾಕಿ ಬೇಳೆ ಬೇಯಿಸ್ಕೊಂಡಿರ್ತೀವಲ್ವ, ಆ ಉಳಿದಿರ್ತಕ್ಕಂಥ ನೀರಲ್ಲಿ ಹೋಳಿಗೆ ಸಾರು ಅಥವಾ ಹೋಳಿಗೆ ಕಟ್ಟು ಅಂತಲೇ ಕರಿತೀವಲ್ವ, ಆ ಸಾರನ್ನು ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ನಮ್ಮೆಲ್ರಿಗೂ ಗೊತ್ತೇ ಇದೆ, ನಾವು ಹೋಳಿಗೆ ಮಾಡಿದ್ವಿ ಅಂದರೆ ಈ ಹೋಳಿಗೆ ಸಾರನ್ನು ಕಂಪಲ್ಸರಿಯಾಗಿ ಮಾಡೇ ಮಾಡ್ತೀವಿ, ಇಲ್ಲ ಅಂದರೆ ನಮಗೆ ಹೋಳಿಗೆ ಊಟ ಕಂಪ್ಲೀಟ್ ಅನಿಸೋದೇ ಇಲ್ಲ. ಹೋಳಿಗೆ ಮಾಡಿದಾಗ ಹೋಳಿಗೆ ಸಾರು ಇದ್ರೇ ನಮಗೆ ಹೋಳಿಗೆ ಊಟ ಕಂಪ್ಲೀಟ್ ಅನಿಸೋದು. ಹಾಗಾಗಿ ನಾವೆಲ್ಲರೂ ಯಾವಾಗಲೇ ಹೋಳಿಗೆ ಮಾಡಿದ್ರೂ ಹೋಳಿಗೆ ಸಾರನ್ನು ಮಾಡೇ ಮಾಡ್ತೀವಿ. ಆದರೆ ಇವಾಗ ಯುಗಾದಿ ಹಬ್ಬದ ಟೈಮಲ್ಲಿ ಬಿಸಿಲು ತುಂಬಾ ಶುರುವಾಗಿದೆ, ತುಂಬಾ ಹೀಟ್ ಜಾಸ್ತಿ ಆಗ್ತಿದೆ, ಹಾಗಾಗಿ ಕಡಿಮೆ ಮಸಾಲೆ ಪದಾರ್ಥವನ್ನು ಉಪಯೋಗಿಸಿ ಹಾಗೆಯೇ ಖಾರನೂ ತುಂಬ ಕಡಿಮೆ ಉಪಯೋಗಿಸಿ ನಾನು ಹೋಳಿಗೆ ಸಾರನ್ನು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಕಡಿಮೆ ಮಸಾಲೆ ಪದಾರ್ಥವನ್ನು ಉಪಯೋಗಿಸಿ ಹಾಗೆ ಗಸಗಸೆ ಹಾಕಿ ಮಾಡಿರ್ತಕ್ಕಂಥ ಈ ಹೋಳಿಗೆ ಸಾರು ಒಬ್ಬಟ್ಟಿನ ಸಾರು ಹೇಗೆ ಮಾಡೋದು ನೋಡೋಣ ಬನ್ನಿ. ಮೊದಲಿಗೆ ಒಂದು ಟೀಸ್ಪೂನಷ್ಟು ಎಣ್ಣೆ ಹಾಕಿ ಅದಕ್ಕೆ ನಾನು ಒಂದು ಈರುಳ್ಳಿ ಕಟ್ ಮಾಡಿರ್ತಕ್ಕಂಥದ್ದು ಹಾಕ್ತಾ ಇದ್ದೀನಿ. ಹಾಗೆಯೇ ಒಂದು 20-25 ಬೆಳ್ಳುಳ್ಳಿ ಹೆಸಳು ಹಾಕ್ತಾ ಇದ್ದೀನಿ. ಇದು ತುಂಬ ಚಿಕ್ಕದಿರೋದ್ರಿಂದ ನಾನು ಅಷ್ಟು ಹಾಕ್ತಾ ಇದ್ದೀನಿ, ನೀವು 5-6 ಹಾಕ್ಬೋದು ತುಂಬ ದೊಡ್ಡ ಬೆಳ್ಳುಳ್ಳಿ ಇದ್ದರೆ. ಹಾಗೆ ಒಂದು 3 ಟೇಬಲ್ಸ್ಪೂನಷ್ಟು ಕರಿಬೇವಿನ ಸೊಪ್ಪು ಹಾಕಿ ಇದನ್ನು ಹಾಗೆಯೇ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಬೆಳ್ಳುಳ್ಳಿದು ಹಸಿ ವಾಸನೆ ಹೋಗೋವರೆಗೂ ಹಾಗೆಯೇ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ಗೋಲ್ಡನ್ ಬ್ರೌನ್ ಬರ್ತಾ ಇದೆ ಅನ್ನುವಾಗ ನಾವು ಒಣಮೆಣಸಿನ್ಕಾಯನ್ನು ಹಾಕ್ಕೊಳ್ಳೋಣ. ನಾನಿಲ್ಲಿ ಖಾರ ಇರ್ತಕ್ಕಂಥದ್ದು 2-3 ತಗೊಂಡೋಗಿದ್ದೀನಿ, ಹಾಗೆ ಉಳಿದಿರ್ತಕ್ಕಂಥದ್ದೆಲ್ಲ ತುಂಬ ಸಪ್ಪ ಇರೋಂಥ ಕೆಂಪು ಮೆಣಸಿನ್ಕಾಯಿದು. 1-2 ನಿಮಿಷ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನಾವು ಎಷ್ಟೇ ಕಡಿಮೆ ಸಾಂಬಾರು ಮಾಡ್ತಾ ಇದ್ದೀವಿ ಅಥವಾ ಜಾಸ್ತಿ ಮಾಡ್ತಾ ಇದ್ದೀವಿ ಅಂದರೂ ಇದಿಷ್ಟು ಸಾಮಾನಂತೂ ನಮಗೆ ಬೇಕೇ ಬೇಕಾಗತ್ತೆ. ಇವಾಗ ಇದು ಹುರ್ಕೊಂಡಾಗಿದೆ, ಇದನ್ನು ನಾವು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಆಮೇಲೆ ಇದಕ್ಕೇ ನಾವು ಮತ್ತೆ 1¼ ಟೀಸ್ಪೂನಷ್ಟು ಎಣ್ಣೆ ಹಾಕಿ ಇದಕ್ಕೆ 2 ಟೇಬಲ್ಸ್ಪೂನಷ್ಟು ಕೊತ್ತಂಬರಿ ಕಾಳನ್ನು ಹಾಕ್ತಾ ಇದ್ದೀನಿ. ಹಾಗೆಯೇ 1 ಟೇಬಲ್ಸ್ಪೂನಷ್ಟು ಜೀರಿಗೆ ಹಾಕ್ತಾ ಇದ್ದೀನಿ. 2 ಟೇಬಲ್ಸ್ಪೂನು ಕೊತ್ತಂಬರಿ ಕಾಳಿಗೆ 1 ಟೇಬಲ್ಸ್ಪೂನ್ ಜೀರಿಗೆ ಹಾಕ್ಕೋಬೇಕಾಗತ್ತೆ. ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಹುರ್ಕೋಬೇಕಾಗತ್ತೆ, ಇಲ್ಲ ಅಂದರೆ ಸೀದೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲಿ ನಾವು ಇದನ್ನು ಹುರ್ಕೊಳ್ಳೋಣ. ಹಾಗೆಯೇ ಇದಕ್ಕೆ 2 ಏಲಕ್ಕಿ ಹಾಗೆ 1 ಟೀಸ್ಪೂನಷ್ಟು ಗಸಗಸೆ ಹಾಕ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ವಾ, ಇಷ್ಟೇ ಇದಕ್ಕೆ ಮಸಾಲೆ ಐಟಮ್ಸ್ ನಾನು ಬಳಸ್ತಾ ಇರೋದು. ಹಾಗಾಗಿ ನಿಮಗೆ ಸಾರು ಮಸಾಲೆ ಅನಿಸೋದಿಲ್ಲ, ತುಂಬಾ ರುಚಿಯಾಗಿರುತ್ತೆ. ಇದನ್ನು ಕೂಡ ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಹಾಗೆಯೇ ಮಿಕ್ಸಿ ಜಾರ್ಗೆ 1/2 ಟೀಸ್ಪೂನಷ್ಟು ಅರಶಿನ ಪುಡಿ ಹಾಕ್ತಾ ಇದ್ದೀನಿ. ಹಾಗೆ ಒಣ ಕೊಬ್ಬರಿ, ತುರ್ದಿರೋ ಒಣ ಕೊಬ್ಬರಿ ಆದರೆ ತುಂಬಾ ಚೆನ್ನಾಗಿರುತ್ತೆ. ನಾನಿಲ್ಲಿ ಸ್ವಲ್ಪ ತುರ್ದಿರೋದು ಹಾಗೆ ಕಟ್ ಮಾಡಿರೋ ಒಣ ಕೊಬ್ಬರಿ 3-4 ಟೇಬಲ್ಸ್ಪೂನಷ್ಟು ಹಾಕಿ ನೀರು ಹಾಕಿ ಈ ರೀತಿ ನುಣ್ಣಗೆ ಪೇಸ್ಟ್ ರೀತಿಯಲ್ಲಿ ರುಬ್ಕೊಂಡಿದ್ದೀನಿ. ಇದಿಷ್ಟು ರುಬ್ಕೊಂಡಿರೋದನ್ನು ಸೈಡಲ್ಲಿ ಎತ್ತಿಟ್ಕೊಂಡು ಇವಾಗ ಬೇಳೆ ಕಟ್ಟನ್ನು ಹೇಗೆ ಮಾಡೋದು ನೋಡೋಣ. ಇದನ್ನು ನಾನು ಹೋಳಿಗೆ ರೆಸಿಪಿನಲ್ಲಿ ಆಲ್ರೆಡಿ ತೋರಿಸಿದ್ದೀನಿ, ಆದರೂ ಕೂಡ ಮತ್ತೆ ತೋರಿಸ್ತಾ ಇದ್ದೀನಿ. 2.5 ಲೀಟರ್ ನೀರಿಗೆ ನಾನು 2.5 ಕಪ್ ತೊಗರಿಬೇಳೆಯನ್ನು ತಗೊಂಡಿದ್ದೀನಿ. ನೀವೇನಾದರೂ ಕುಕ್ಕರಲ್ಲಿ ಮಾಡ್ತಿದ್ದೀರಾ ಅಂದರೆ ಬೇಳೆನ ಬೇಯಿಸ್ಕೊಂಡ್ಬಿಟ್ಟು ಆಮೇಲೆ ಕುಕ್ಕರ್ಗೆ ಸ್ವಲ್ಪ ಜಾಸ್ತಿ ನೀರು ಹಾಕಿ ಒಂದು ಕುದಿ ಬರೆಸ್ಕೊಂಡ್ರೆ ಕೂಡ ನಿಮಗೆ ಈ ಬೇಳೆ ಕಟ್ಟು ಸಿಕ್ಕಿಬಿಡತ್ತೆ. ತೊಗರಿಬೇಳೆನೆಲ್ಲ ಈ ರೀತಿಯಾಗಿ ಕುದಿತಾ ಇರೋ ನೀರಿಗೆ ಹಾಕಿ 20-25 ನಿಮಿಷಗಳ ಕಾಲ ಈ ರೀತಿ ಬೇಯಿಸ್ಕೋಬೇಕಾಗತ್ತೆ. ಹಾಗಾಗಿ ಇದನ್ನು ಒಂದು ಸೈಡಲ್ಲಿ ನಾವು ಕುದಿಯೋದಕ್ಕೆ ಬಿಟ್ಬಿಟ್ಟು ನಾವು ಇದಕ್ಕೆ ಸಾರಿಗೆ ಒಗ್ಗರಣೆಯನ್ನು ರೆಡಿ ಮಾಡ್ಕೊಳ್ಳೋಣ. 2 ಟೇಬಲ್ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ತಾ ಇದ್ದೀನಿ. ಇದಕ್ಕೆ ಸಾಸಿವೆ ಹಾಗೆ ಜೀರಿಗೆ 1 ಟೀಸ್ಪೂನಷ್ಟು ಹಾಕೋಣ. ಹಾಗೆಯೇ ಉದ್ದಕ್ಕೆ ಕಟ್ ಮಾಡಿರ್ತಕ್ಕಂಥ ಈರುಳ್ಳಿ 1 ಹಾಕ್ತಾ ಇದ್ದೀನಿ. ನಿಮಗೆ ಈರುಳ್ಳಿ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೋಬೋದು, ಅಥವಾ ಈರುಳ್ಳಿನೇ ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಹಾಗೆ ಜಜ್ಜಿರ್ತಕ್ಕ ಬೆಳ್ಳುಳ್ಳಿ 1/10-12, 1/20 ಎಸಳು ಕರಿಬೇವಿನ ಸೊಪ್ಪು ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ.
ಇಲ್ಲಿ ನೀವು ಬೇಕಾದರೆ ಒಂದೆರಡು ಒಣಮೆಣಸಿನಕಾಯಿ ಕೂಡ ಹಾಕಬಹುದು. ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಕೆಂಪಗಾಗ್ತಿದೆ ಅನ್ನುವಾಗ ನಾವು ಮೊದಲೇ ರೆಡಿ ಮಾಡಿಟ್ಕೊಂಡಿರ್ತಕ್ಕಂಥ ಮಸಾಲೆಯನ್ನು ಇದಕ್ಕೆ ಹಾಕೋಣ. ನೋಡಿ, ಬೇಳೆ ಬೇಯೋದು ಒಂದೇ ಟೈಮ್ ಹಿಡಿಯುತ್ತೆ ಅನ್ನೋದು ಬಿಟ್ಟರೆ ಹೋಳಿಗೆ ಸಾರು ಮಾಡೋದು ತುಂಬಾ ಈಸಿ. ನಾನಿಲ್ಲಿ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕಿಬಿಟ್ಟು ಸ್ವಲ್ಪ ಸ್ವಲ್ಪ ನೀರು, ಜಾಸ್ತಿ ಬೇಡ, ಯಾಕೆಂದರೆ ಬೇಳೆ ಬೇಯಿಸಿರ್ತಕ್ಕಂಥ ನೀರು ತುಂಬಾ ಸಿಗುತ್ತೆ. ಹಾಗಾಗಿ ಮಿಕ್ಸಿ ಜಾರ್ ಕ್ಲೀನ್ ಮಾಡೋಷ್ಟು ಮಾತ್ರ ಹಾಕಿ ನಾನು ಸಾರಿಗೆ ಹಾಕ್ತಾಯಿದ್ದೀನಿ. ಹಾಗೆ ಒಂದು 3-4 ಟೇಬಲ್ ಸ್ಪೂನಷ್ಟು ಹುಣಸೆ ರಸವನ್ನು ಹಾಕ್ತಾಯಿದ್ದೀನಿ. 2.5 ಟೇಬಲ್ ಸ್ಪೂನಷ್ಟು ದಪ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ. ನೀವು ಕೊನೆಯಲ್ಲಿ ಟೇಸ್ಟ್ ನೋಡಿಬಿಟ್ಟು ನೀವು ಉಪ್ಪು ಹುಳಿ ಬೇಕು ಅಂದರೆ ನೀವು ಹಾಕ್ಕೋಬೋದು. ಹಾಗೆಯೇ ಈ ಹೋಳಿಗೆ ಸಾರು ತುಂಬ ಗಟ್ಟಿಯಾಗಿರಬಾರ್ದು, ತುಂಬ ತೆಳುವಾಗಿದ್ದರೆ ತುಂಬಾ ರುಚಿಯಾಗಿರುತ್ತೆ. ನಾವು ಮೊದಲಿಗೆ ಬೇಳೆ ಬೇಯೋದಕ್ಕೆ ಇಟ್ಕೊಂಡು ಮಸಾಲೆ ರುಬ್ಕೊಂಡು ಹಾಗೆ ಒಗ್ಗರಣೆ ಎಲ್ಲ ಹಾಕಿ ರೆಡಿ ಮಾಡಿ ಇಟ್ಕೊಳ್ಳೋಷ್ಟರಲ್ಲಿ ಬೇಳೆ ಕೂಡ ಬೆಂದಿರುತ್ತೆ. ನೋಡಿ, ಕೈಯಲ್ಲಿ ಮುಟ್ಟಿ ನೋಡಿದ್ರೆ ಈ ರೀತಿ ಪೀಸ್ ಆಗ್ತಾ ಇರಬೇಕು. ಈ ರೀತಿ ಆದರೆ ಬೇಳೆ ಬೆಂದಿದೆ ಅಂತ. ಇವಾಗ ನಾನು ಇದನ್ನು ಸಾಂಬಾರು ಪಾತ್ರೆಗೇ ಡೈರೆಕ್ಟಾಗಿ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ. ನಿಮ್ಗೆ ಈ ರೀತಿ ಬರಲಿಲ್ಲ ಅಂದರೆ ಸಪ್ರೇಟಾಗಿ ಒಂದು ಪಾತ್ರೆಗೆ ಮೊದಲು ಟ್ರಾನ್ಸ್ಫರ್ ಮಾಡಿಕೊಂಡು ನೀವು ಆಮೇಲೆ ಕೂಡ ಈ ಸಾರಿಗೆ ಹಾಕ್ಬೋದು. ನಾನು ಇನ್ನೇನು ಬೇಳೆ ಎಲ್ಲ ಬರ್ತಿದೆ ಅನ್ನುವಾಗ ಇದಕ್ಕೆ ಸ್ಟ್ರೈನರನ್ನು ಇಟ್ಬಿಟ್ಟು ನಾನು ಅಷ್ಟು ಬೇಳೆನ ಇದರಲ್ಲಿ ಸಪ್ರೇಟ್ ಮಾಡ್ಕೋತಾ ಇದ್ದೀನಿ. ಒಂದು 5 ನಿಮಿಷಗಳ ಕಾಲ ಇದರಲ್ಲೇ ಬಿಟ್ಟರೆ ಬೇಳೆ ಬೇಯಿಸಿರ್ತಕ್ಕಂಥ ನೀರು ಅಷ್ಟೂ ಸಾಂಬಾರ್ಗೆ ಇಳ್ಕೊಳ್ಳುತ್ತೆ ನೀರೆಲ್ಲ. ಈ ಬೇಳೆನ ನಾವು ಒಬ್ಬಟ್ಟು ಹೋಳಿಗೆ ಮಾಡಲಿಕ್ಕೆ ಉಪಯೋಗಿಸ್ತೀವಿ. ನೋಡ್ತಾ ಇದ್ದೀರಲ್ವ, ಸಾರು ಇಷ್ಟ, ಇದಕ್ಕೆ ಇನ್ನೇನು ಹಾಕೋದಿಲ್ಲ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪೊಂದನ್ನು ಹಾಕೋಣ, ಅದು ಬೇಕು ಅಂದರೆ ಹಾಕ್ಬೋದು, ಇಲ್ಲಾಂದರೆ ನಡೆಯುತ್ತೆ, ಆಪ್ಷನಲ್ ಕೊತ್ತಂಬರಿ ಸೊಪ್ಪು. ಹಾಗೆಯೇ ಇಷ್ಟೊಂದು ಹೋಳಿಗೆ ಕಟ್ಟ ಅಥವಾ ಹೋಳಿಗೆ ಸಾರ ಅಂತ ನೋಡಿದ್ರೆ ಹೌದು, ಇದು ರುಚಿ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನೀವು 4-5 ದಿನಗಳ ಕಾಲ ಇದನ್ನು ಡೈಲಿ ಕುದಿಸಿ ನೀವು ಅನ್ನಕ್ಕೆ ಹಾಕ್ಕೊಂಡು ಊಟ ಮಾಡೋದ್ರಿಂದ ಇದ್ರ ರುಚಿ ದಿನಕ್ಕೂ ಹೆಚ್ಚಾಗುತ್ತೆ. ಬೇಕಿದ್ರೆ ನೀವು ಕೂಡ ಈ ಹೋಳಿಗೆ ಸಾರನ್ನು ಟ್ರೈ ಮಾಡಿ ಆ ರೀತಿಯಾಗಿ ಮಾಡಿ ನೋಡಿ ಎಷ್ಟು ರುಚಿಯಾಗಿರುತ್ತೆ. ಈ ಹೋಳಿಗೆ ಸಾರು ರುಚಿ ಮುಂದೆ ಬೇರೆ ಯಾವ ಸಾರು ಇಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಕೊನೆಯದಾಗಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ ಒಂದೆರಡರಿಂದ 3 ನಿಮಿಷಗಳ ಕಾಲ ಇದನ್ನು ಕುದಿಸ್ಕೊಳ್ಳೋಣ. ನೋಡಿದ್ರಿ ಅಲ್ವಾ ಎಷ್ಟು ಸಿಂಪಲ್ಲಾಗಿ ಹೋಳಿಗೆ ಸಾರು ಮಾಡ್ಬೋದು ಅಂತ. ಹಾಗೆಯೇ ಮಸಾಲೆ ಪದಾರ್ಥಗಳಂತೂ ತುಂಬಾ ಕಡಿಮೆ ಉಪಯೋಗಿಸಿ, ಹಾಗೆ ಗಸಗಸೆ, ದೇಹಕ್ಕೆ ತಂಪು ಕೊಡುವ ಗಸಗಸೆಯನ್ನು ಯೂಸ್ ಮಾಡಿ ನಾನು ಹೋಳಿಗೆ ಸಾರನ್ನು ಮಾಡಿದ್ದೀನಿ. ತುಂಬ ಡಿಫ್ರೆಂಟ್ ಆಗಿರುತ್ತೆ. ನೀವು ಕೂಡ ಈ ಹಬ್ಬಕ್ಕೆ ಈ ಕಡಿಮೆ ಮಸಾಲೆ ಪದಾರ್ಥವನ್ನು ಉಪಯೋಗಿಸಿ ಹೋಳಿಗೆ ಸಾರನ್ನು ಮಾಡಿ ನೋಡಿ. ಅದೇ ರೀತಿ ಹೇಗೆ ಬಂದಿದೆ ಟೇಸ್ಟ್ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಬರೆದು ತಿಳಿಸೋದನ್ನು ಮರಿಬೇಡಿ. ಏನಾದರೂ ಡೌಟ್ಸ್ ಇದ್ದರೆ ಅಥವಾ ಸಜೆಷನ್ ಇದ್ದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಬರೆದ್ಬಿಟ್ಟು ನನಗೆ ತಿಳಿಸಿ. ಹಾಗೆಯೇ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ, ಈ ರೆಸಿಪಿ ಇಷ್ಟ ಆಗಿದೆ ಅಂದರೆ ನನಗೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಹಾಗೆಯೇ ಯಾರೆಲ್ಲ ಮೊದಲನೇ ಸಲ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಾನು ನಿಮಗೆ ಸಿಂಪಲ್ ಹಾಗೆ ಡಿಫ್ರೆಂಟ್ ಆಗಿರೋ ರೆಸಿಪಿ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್.